ಕಳೆದ ಶತಮಾನದ 60ರಿಂದ 80ರ ದಶಕ ಕನ್ನಡದ ಜಲನಿಶ್ಚಿತದ ಚರಿತ್ರೆಯಲ್ಲಿ ಅತ್ಯಂತ ಲವಲವಿಕೆಯ ಮತ್ತು ಪ್ರಯೋಗಶೀಲತೆಯ ಕಾಲ. ಇದಕ್ಕೆ ಕಾರಣರಾದವರು ಕಣಗಾಲ್ ಪುಟ್ಟಣ್ಣ ಅವರು ಅಂದರೆ ಉತ್ಪ್ರೇಕ್ಷೆ ಏನಲ್ಲ. ಆ ಕಾಲದಲ್ಲಿ ಚಿತ್ರಕಥೆಗೋಸ್ಕರವಾಗಿ ಚಲನಚಿತ್ರ ನಿರ್ಮಾಪಕರು ಹುಡುಕ್ತಾ ಇರುವ ಸಂದರ್ಭದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಮೊಟ್ಟ ಮೊದಲ ಬಾರಿಗೆ ಕಥೆ, ಕಾದಂಬರಿ, ಸಣ್ಣಕಥೆ, ಕಾವ್ಯ ಇತ್ಯಾದಿಗಳನ್ನು ಚಲನಚಿತ್ರಕ್ಕೆ ಅಳವಡಿಸುವ ಹೊಸ ಪ್ರಯೋಗವನ್ನು ಮಾಡಿದ್ರಿಂದಲೇ ಅವರು ನಡೆಸಿದ ಚಿತ್ರಗಳಲ್ಲಿ ಆ ಬಗೆಯ ಕಾವ್ಯ ಸ್ಪರ್ಶ ಮತ್ತು ಒಂದು ರೀತಿಯ ತೀವ್ರತೆ ಕಂಡು ಬರುತ್ತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆಶ್ಚರ್ಯದ ಸಂಗತಿ ಅಂದರೆ ನಾನು ಅವರನ್ನು ನೋಡಿರಲಿಲ್ಲ. ಅವರು ಎಡಕಲ್ ಗುಡ್ಡ, ರಂಗನಾಯಕಿ, ನಾಗರಹಾವು, ಗೆಜ್ಜೆ ಪೂಜೆ ಇಂಥ ಚಿತ್ರಗಳನ್ನು ಆಗಿನ ಕಾಲದ ಜನ ಭರ್ತಿ ಥಿಯೇಟರ್ಗಳಲ್ಲಿ ನೋಡ್ತಾ ಇದ್ದುದನ್ನು ನಾನು ಗಮನಿಸಿದ್ದೇನೆ. ನಾನು ಅದನ್ನು ನೋಡಿ ಸಂತೋಷಪಟ್ಟಿದ್ದೇನೆ. ಹೀಗಾಗಿ ಕನ್ನಡ ಚಿತ್ರಸಂಘಕ್ಕೆ ಒಂದು ಹೊಸ ಚಲನಶೀಲತೆಯನ್ನು ತಂದಂತಹ ಸಂದರ್ಭದಲ್ಲಿ ಪುಟ್ಟಣ್ಣವರಿಗೆ ನನ್ನದೊಂದು ಪದ್ಯವನ್ನು ತಮ್ಮ ಚಲನಚಿತ್ರ ಅಳವಡಿಸಬೇಕು ಅನ್ನೋ ಒಂದು ಅಪೇಕ್ಷೆ ಬಂದಾಗ ಕಾಣ್ತಾ ಇದೆ. ನಾನು ವೈಯಕ್ತಿಕವಾಗಿ ನಾನು ಚಲನಚಿತ್ರರಂಗಕ್ಕೆ ಹೆಚ್ಚು ಪರಿಚಿತ ಅಲ್ಲ. ಆದರೆ ಪುಟ್ಟಣ್ಣವರು ಒಂದು ಸಲ ಮನೆಗೆ ಬಂದು, ಮಿಶ್ರೇ ನಿಮ್ಮದೊಂದು ಒಂದೆರಡು ಪದ್ಯನ ನಾವು ನಮ್ಮ ಮಾನಸ ಸರೋವರ ಚಿತ್ರಕ್ಕೆ ತಗೊಳ್ಬೇಕು ಅಂತಿದ್ದೀವಿ, ಏನು ಹೇಳಿದ ದಯವಿಟ್ಟು ಪರ್ಮಿಷನ್ ಕೊಡಿ ಅಂದರು. ನಾನು ತುಂಬ ಸಂತೋಷದಿಂದ ಒಪ್ಪಿಕೊಂಡೆ. ಅದರಲ್ಲಿ ಮುಖ್ಯವಾಗಿ ಕಾಣೋದು ವೇದಾಂತಿ ಹೇಳಿದ ಪದ್ಯಗಳಿಗೆ ಜೀವನ ಪ್ರೀತಿಯ ಭಾಳ ಒಂದು ಉತ್ಕಟ ಬರುವಂಥ ಒಂದು ಭಾವನೆ ಕಾಣ್ತಾ ಇದೆ. ಹಾಡು ಹಳೆಯದಾದದೆ ಅನ್ನೋದಕ್ಕಿಂತ ಈ ವೇದಾಂತಿ ಹೇಳಿದ ಹಾಡು ನನಗೆ ಹೆಚ್ಚು ಜನಪ್ರಿಯತೆಯನ್ನು ತಂದು ಕೊಡ್ತು ಅಂತ ನಾನು ತಿಳ್ಕೊಂಡಿದ್ದೇನೆ.